ಇವತ್ತಿನ ದಿನ ಭವಿಷ್ಯವನ್ನ ನೋಡೋದಾದ್ರೆ ಮೊದಲಿಗೆ ಇವತ್ತಿನ ಪಂಚಾಂಗವನ್ನ ಮೊದಲಿಗೆ ನೋಡ್ಕೊಳ್ಳೋಣ. ಇವತ್ತು ಭಾನುವಾರ 15ನೇ ತಾರೀಕು ಅಕ್ಟೋಬರ್ ತಿಂಗಳು 2023ನೇ ಇಸ್ವಿ. ನೋಡಿ, ಇವತ್ತು ಭಾನುವಾರ ಶ್ರೀ ಶೋಭಕೃತನಾಮ ಸಂವತ್ಸರ, ದಕ್ಷಿಣಾಯನ, ಹಾಗೆ ಶರದ್ ಋತು, ಅಶ್ವಜ ಮಾಸ, ಶುಕ್ಲಪಕ್ಷ, ಭಾನುವಾರ. ತಿಥಿ ನೋಡೋದಾದರೆ ಪಾಡ್ಯ ರಾತ್ರಿ 11 ಗಂಟೆಯಿಂದ 9ರವರೆಗೂ, 11:09 ಕೂಡ ಇರುತ್ತೆ ಪಾಡ್ಯ ರಾತ್ರಿ. ಮತ್ತು ಆನಂತರ ಬಿದಿಗೆ ಆರಂಭ ಆಗುತ್ತೆ. ನಕ್ಷತ್ರದ ಬಗ್ಗೆ ನೋಡೋದಾದರೆ ಚಿತ್ತ ನಕ್ಷತ್ರ ಸಂಜೆ 6:05 ಕೂಡ ಇರುತ್ತೆ. ಆನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಸೂರ್ಯೋದಯ ಬೆಳಗ್ಗೆ 6:10 ಸೂರ್ಯೋದಯ ಆಗುತ್ತೆ. ಸಂಜೆ 6:01 ಸೂರ್ಯಾಸ್ತ ಆಗುತ್ತೆ. ರಾಹುಕಾಲ ಸಂಜೆ 4:30 ಸಂಜೆ 6:00 ಕೂಡ ರಾಹುಕಾಲ ಇರುತ್ತೆ. ಇನ್ನು ರಾಶಿ ಫಲಗಳನ್ನು ನೋಡೋಣ. ಇವತ್ತು ಭಾನುವಾರ 15ನೇ ತಾರೀಕು, ಮತ್ತು ಇವತ್ತು ಏನು ನವರಾತ್ರಿಯ ಮೊದಲ ದಿನ ಕೂಡ ಇವತ್ತು. ಇವತ್ತಿನ ದಿನ 12 ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಖ್ಯಾತ ಸಂಸ್ಥೆಗಳಲ್ಲಿ, ಒಂದು ಒಳ್ಳೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಿಮಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಮೇಷರಾಶಿಯವರಿಗೆ ಈ ಇವತ್ತಿನ ದಿನ ಏನಿದೆಯಲ್ಲ, 15ನೇ ತಾರೀಕು, ಇವತ್ತಿನಿಂದ ನಿಮಗೆ ಸ್ವಲ್ಪ ಒಳ್ಳೆಯ ಕಾಲ ಶುರುವಾಗ್ತಾ ಇದೆ. ವಿರೋಧದ ನಡುವೆಯೂ ಕೂಡ ವಿದ್ಯಾರ್ಥಿಗಳು ಉದ್ಯೋಗವನ್ನು ಗಳಿಸ್ತಾರೆ. ಅಂದರೆ ಎಷ್ಟೇ ಅಡೆತಡೆಗಳು ಬರಲಿ, ಆದರೆ ನಿಮಗೆ ಅದರ ಫಲ ಸಿಗತ್ತೆ. ಸುಲಭವಾಗಿ ಯಾರನ್ನೂ ಕೂಡ ನೀವು ನಂಬೋದಿಲ್ಲ. ಮೇಷರಾಶಿಯವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ನಿರ್ಧಾರ ಪ್ರಮುಖವಾಗಿರುತ್ತೆ. ನೀವು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸೋದ್ರಿಂದ ಎಲ್ಲವೂ ಕೂಡ ಸಿಹಿ ತಿಂದಷ್ಟೇ ಸುಲಭವಾಗಿ ಆಗತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ಬೇಸಾಯದಲ್ಲಿ ಉತ್ತಮ ಫಸಲನ್ನು, ಅಂದರೆ ರೈತರು ಯಾರಿದ್ದಾರೆ ವೃಷಭ ರಾಶಿಯವರು, ಅವರು ಒಳ್ಳೆ ಫಸಲನ್ನು, ಒಳ್ಳೆ ಬೆಳೆಯನ್ನು ನಿರೀಕ್ಷಣೆ ಮಾಡಬಹುದು. ಆಮೇಲೆ ನೀವು ಪಟ್ಟಂಥ ಕಷ್ಟಕ್ಕೆ ಪ್ರತಿಫಲ ಖಂಡಿತ ಸಿಗುತ್ತೆ. ವಾಹನ ಚಾಲನ ತರಬೇತಿ ಕೇಂದ್ರದ ವ್ಯವಹಾರದಲ್ಲಿರುವಂಥವರು ಉತ್ತಮ ಲಾಭಾಂಶ ಕೂಡ ಅವರಿಗೆ ಸಿಗುತ್ತೆ, ಒಳ್ಳೆ ಲಾಭ ಸಿಗುತ್ತೆ. ಸ್ಥಿರವಾದ ಮನಸ್ಸಿನಿಂದ ಆಪತ್ತಿನಲ್ಲಿರುವಂಥವರಿಗೆ ಸಹಾಯ ಮಾಡಬೇಕು. ನೀವು ಒಳ್ಳೆ ಮನಸ್ಸಲ್ಲಿ ಸಹಾಯ ಮಾಡಬೇಕು, ಆಗ ಅದರ ಫಲವನ್ನು ನಿಮಗೆ ಖಂಡಿತವಾಗಲೂ ಆ ಭಗವಂತ ಕರುಣಿಸ್ತಾನೆ. ಕುಟುಂಬದಲ್ಲಿ ವಿವಾಹದ ಮಾತುಕತೆ ಪಾಲ್ಗೊಂಡು ಯಶಸ್ಸನ್ನು ಕೂಡ ನೀವು ಕಾಣ್ತೀರಿ. ಇನ್ನು ದಂತದ ವಸ್ತುವೊಂದನ್ನು ಬಳಸಿ ದಿನದ ಕೆಲಸವನ್ನು ಆರಂಭಿಸೋದ್ರಿಂದ ನಿಮ್ಮ ಇಡೀ ದಿನ ಚೆನ್ನಾಗಿರುತ್ತೆ. ಆಮೇಲೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಹೇಗಿರುತ್ತೆ ಅಂದರೆ, ಕುಟುಂಬದ ಹಣಕಾಸಿನ ವ್ಯವಹಾರದಿಂದ ವಿವಾದವೊಂದು ಎದುರಾಗುವ ಸಾಧ್ಯತೆ ಇದೆ. ಯಾವುದೋ ಒಂದು ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಕುಟುಂಬದಲ್ಲೇ ನಿಮಗೆ ಒಂದು ಮನಸ್ತಾಪಗಳು, ವಾದವಿವಾದ ಶುರುವಾಗಬಹುದು. ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ತಾಯಿಯ ನೆರವು ನಿಮಗೆ ಸಿಗುತ್ತೆ, ಯಾವುದೇ ವ್ಯಾಪಾರ ಮಾಡಿದ್ರೂ ಕೂಡ. ಆಮೇಲೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ವಿದೇಶಕ್ಕೆ ತೆರಳುವಂಥ ಸಾಧ್ಯತೆ ಕೂಡ ಇದೆ, ಒಂದು ಒಳ್ಳೆ ಅವಕಾಶ ಸಿಗುತ್ತೆ ವಿದೇಶಕ್ಕೆ ಹೋಗುವಂಥದ್ದು. ಆಮೇಲೆ ಗೃಹಾಲಂಕಾರ ಸಾಮಗ್ರಿಗಳಿಗೆ ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ಗೃಹಾಲಂಕಾರದ ಸಾಮಗ್ರಿಗಳನ್ನು ವ್ಯಾಪಾರ ಮಾಡುವಂಥ ಮಿಥುನ ರಾಶಿಯವರು, ಅವರಿಗೆ ತಮ್ಮ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಕಾಣ್ತಾರೆ. ಆಮೇಲೆ ಗಣ್ಯ ವ್ಯಕ್ತಿಗಳ ಸಹಾಯ ಸಹಕಾರ ನಿಮಗೆ ಖಂಡಿತ ಸಿಗುತ್ತೆ ಮಿಥುನ ರಾಶಿಯವರಿಗೆ. ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ನೋಡಿ, ಬಲಗೈಯಲ್ಲಿ ಬೆಳ್ಳಿ ಕಡಗವನ್ನು ಧರಿಸಿದಲ್ಲಿ ನಿಮಗೆ ಇನ್ನಷ್ಟು ಶುಭ ಫಲಗಳು ಹೆಚ್ಚಾಗ್ತವೆ. ಇನ್ನು ಕಟಕರಾಶಿ. ಕಟಕರಾಶಿಯವರಿಗೆ ನೋಡಿ, ಜನೋಪಕಾರಿ ಕೆಲಸಗಳಿಂದ ಸಮಾಜದ ಪ್ರೀತಿಯನ್ನು ಗಳಿಸ್ತೀರಿ ಕಟಕರಾಶಿಯವರು. ವ್ಯಾಪಾರ ವ್ಯವಹಾರದಲ್ಲಿ ಆತುರದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ವೇಳೆ ನೀವು ಆ ಥರ ಅರ್ಜೆಂಟಾಗಿ ಆತುರದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ ಖಂಡಿತ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆಮೇಲೆ ಕಟಕರಾಶಿ ವಿದ್ಯಾರ್ಥಿಗಳು ಆತುರಕ್ಕೆ ಒಳಗಾಗದೆ ಕಲಿಕೆಯಲ್ಲಿ ಮುಂದುವರಿಯ ಅವಶ್ಯಕತೆ ಇದೆ. ಯಾವುದೇ ನೀವು ಅರ್ಜೆಂಟ್ ಮಾಡ್ಕೋಬೇಡಿ. ವಿದ್ಯಾರ್ಥಿಗಳು ಕೂಡ ನಿಮ್ಮ ಕಲಿಕೆಯನ್ನು ನೀವು ಮುಂದುವರಿಸಿ, ಮುಂದೆ ಚೆನ್ನಾಗಿರ್ತೀರಿ, ಒಳ್ಳೆಯದಾಗತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕಾಗತ್ತೆ. ಯಾಕಂದರೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಇವತ್ತಿನ ದಿನ ಕಟಕರಾಶಿಯವರಿಗೆ ಕಾಡುವ ಸಾಧ್ಯತೆ ಇದೆ. ಇನ್ನು ಧಾರ್ಮಿಕ ಕೇಂದ್ರಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡಿದ ನಂತರ ದಿನದ ಕೆಲಸವನ್ನು ಆರಂಭಿಸೋದ್ರಿಂದ, ಅಂದರೆ ಪೂಜಾ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೋ ಅಥವಾ ಧಾರ್ಮಿಕ ಕೇಂದ್ರ ಕೊಡೋದ್ರಿಂದ ಆ ಮೂಲಕವಾಗಿ ನಿಮ್ಮ ದಿನವನ್ನು ಶುಭವಾಗಿಸ್ಕೋಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರು ನೋಡಿ, ಚುರುಕುತನದಿಂದ ಕೆಲಸದಲ್ಲಿ ನೀವು ತೊಡಕೊಳ್ತೀರಿ ಇವತ್ತು ಭಾನುವಾರ. ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಬೇಡಿ. ಭಾಳ ಏನೋ ಒಂದು ದೊಡ್ಡ ಲಾಭ ಸಿಕ್ಬಿಡುತ್ತೆ ನನಗೆ ಅನ್ನುವಂತಹ ನಿರೀಕ್ಷೆ ಬೇಡ. ಆಮೇಲೆ ಅದು ಬೇಸರಕ್ಕೆ ಕಾರಣ ಆಗಬಹುದು. ಖ್ಯಾತ ಸಂಸ್ಥೆಯಲ್ಲಿ, ಒಂದು ಏನು ಹೆಸರಾಂತ ಸಂಸ್ಥೆಯಲ್ಲಿ ಅಧಿಕಾರ ನಿಮಗೆ ಸಿಗತ್ತೆ, ಒಂದು ಕೆಲಸ ಸಿಗತ್ತೆ.
ಆಮೇಲೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಎದುರಿಸುವಂತ ಸಾಧ್ಯತೆ ಇದೆ, ಅಂದ್ರೆ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕಫದ ತೊಂದರೆ, ಈ ರೀತಿಯಾದಂತ ಸಣ್ಣಪುಟ್ಟ ಸಮಸ್ಯೆಗಳನ್ನ ಸಿಂಹರಾಶಿಯವರು ಇವತ್ತು ಎದುರಿಸುವ ಸಾಧ್ಯತೆ ಇದೆ. ಇನ್ನು ಪಾಲುದಾರಿಕೆಯ ವ್ಯಾಪಾರ ಅಂತಂದ್ರೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ನೀವು ಕೆಲಸ ಮಾಡಬೇಕು ಅಂತಿದ್ರೆ, ಯಾವುದೇ ಕೆಲಸ ಇರಬಹುದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕು ಅಂತಿದ್ರೆ ಇವತ್ತು ಬೇಡ, ಒಳ್ಳೆಯದಲ್ಲ. ಹಣಕಾಸಿನ ವ್ಯವಹಾರದಲ್ಲಿ ಸುಲಭವಾಗಿ ಯಾರನ್ನು ಕೂಡ ನೀವು ನಂಬೋದಿಲ್ಲ, ಹಾಗೆ ಇರಲಿ, ನಂಬೋದು ಬೇಡ. ಹಣಕಾಸು ವಿಚಾರದಲ್ಲಿ ಯಾರನ್ನೂ ಅಷ್ಟು ನಂಬಾರದು. ನೋಡಿ, ವಯೋವೃದ್ಧರಿಗೆ ಗೋಧಿಯಿಂದ ಮಾಡಿದ ಸಿಹಿ ತಿಂಡಿಯನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿ ಸಿಂಹರಾಶಿಯವರು, ಒಳ್ಳೆಯದಾಗತ್ತೆ. ಇನ್ನು ಕನ್ಯಾರಾಶಿ ನೋಡಿ, ಕನ್ಯಾರಾಶಿಯವರಿಗೆ ವದಂತಿಗಳನ್ನು ನಂಬುವ ಕಾರಣ ಕುಟುಂಬದಲ್ಲಿ ಅಶಾಂತಿ ಇರುತ್ತೆ. ಯಾರೋ ಏನೋ ಹೇಳ್ತಾರೆ ಅದನ್ನು ನಂಬಿಕೊಂಡು ಮಾತುಕತೆ ಮಾಡಿಕೊಂಡು ಕುಟುಂಬದಲ್ಲಿ ನೀವು ಮನಸ್ತಾಪ ಆಗುವಂತಹ ಸಾಧ್ಯತೆ ಇರುತ್ತೆ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ವದಂತಿ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ದೊರೆಯುತ್ತೆ ಕನ್ಯಾರಾಶಿಯವರಿಗೆ, ಹಾಗೆ ಕಲಾವಿದರಿಗೆ ಉತ್ತಮ ಅವಕಾಶಗಳು ಕೂಡ ದೊರೀತವೆ. ತಾಯಿಯ ಆರೋಗ್ಯದ ವಿಚಾರದಲ್ಲಿ ದೃಢ ನಿಲುವು ತೆಗೆದುಕೊಳ್ತೀರಿ ನೀವು. ವಿವಿಧ ಯೋಜನೆಗಳಲ್ಲಿ ಹಣವನ್ನು ಕೂಡ ವಿನಿಯೋಗಿಸ್ತೀರಿ ಕನ್ಯಾರಾಶಿಯವರು. ಧಾರ್ಮಿಕ ಕೇಂದ್ರಗಳಿಗೆ ಪೂಜಾ ದ್ರವ್ಯಗಳನ್ನು, ಪೂಜಾ ವಸ್ತುಗಳನ್ನು ನೀಡೋದರಿಂದ ನೀಡಿ ನಿಮ್ಮ ದಿನವನ್ನು ಆರಂಭಿಸೋದರಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಇವತ್ತು ಬಹಳ ಸುಲಭವಾಗಿ ಸುಸೂತ್ರವಾಗಿ ನೆರವೇರ್ತವೆ. ನೋಡಿ, ತುಲಾರಾಶಿಯವರು ಕುಟುಂಬದ ಒಳಗೂ ಹೊರಗೂ ಉನ್ನತ ಸ್ಥಾನಮಾನ ಗೌರವಗಳು ಲಭಿಸುತ್ತೆ ನಿಮಗೆ. ಮನೆ ಹೊರಗೂ ಒಳ್ಳೆ ಒಂದು ಗೌರವ ಸಿಗತ್ತೆ. ವಿದ್ಯಾರ್ಥಿಗಳು, ತುಲಾರಾಶಿ ವಿದ್ಯಾರ್ಥಿಗಳು ಜೀವನದ ಪ್ರತಿ ಕ್ಷಣವನ್ನು ಅರ್ಥಪೂರ್ಣಗೊಳಿಸ್ತಾರೆ, ಆದರೆ ಸ್ವಂತಿಕೆಯನ್ನು ಮರೆಯೋದಿಲ್ಲ, ತಮ್ಮ ಸ್ವಂತಿಕೆಯನ್ನು ಹಾಗೇ ಉಳಿಸ್ಕೊಂಡಿರ್ತಾರೆ. ಅವರು ಯಾರು ಹೇಳೋದನ್ನು ಕೇಳೋದಿಲ್ಲ, ತಮ್ಮ ನಿರ್ಧಾರವನ್ನೇ ಸ್ವನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸ್ವಂತ ಸಾಮರ್ಥ್ಯದಿಂದ ಜೀವನದ ಸವಾಲುಗಳನ್ನು ತುಲಾರಾಶಿಯವರು ಎದುರಿಸ್ತೀರಿ. ನೋಡಿ, ವಿವಾಹ ಯೋಗ ಕೂಡ ಇದೆ ನಿಮಗೆ. ಇವತ್ತು ಭಾನುವಾರ ಯಾವುದಾದ್ರೂ ಮದುವೆ ಪ್ರಸ್ತಾಪಗಳಾಗೋದಿದ್ದರೆ ಖಂಡಿತವಾಗಲೂ ಇವತ್ತು ಯೋಗ ಇದೆ, ಅದು ಕೈಗೂಡುವ ಸಾಧ್ಯತೆ ಇದೆ. ಯಾರಿಂದಲಾದರೂ ಹಣವನ್ನು ಸಾಲವಾಗಿ ನೀವು ಪಡೆಯೋದಕ್ಕೆ ಹೋಗಬೇಡಿ ಇವತ್ತು, ಯಾಕಂದರೆ ನಿಮಗೆ ಅದನ್ನು ವಾಪಸ್ ಕೊಡೋದು ಕಷ್ಟ ಆಗತ್ತೆ ತುಲಾರಾಶಿಯವರಿಗೆ. ಯಾತ್ರಾರ್ಥಿಗಳಿಗೆ ಹಣದ ಸಹಾಯ ಮಾಡಿ ದಿನದ ಕೆಲಸವನ್ನು ಆರಂಭಿಸಿ. ಎಲ್ಲಾದರೂ ತೀರ್ಥಯಾತ್ರೆಗೆ ಹೋಗ್ತಾರೆ, ಯಾರಾದರೂ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತಾರೆ ಅಂದರೆ ಅವರಿಗೆ ಹಣದ ಸಹಾಯ ಮಾಡಿ ನೀವು. ಆ ಮೂಲಕವಾಗಿ ದಿನವನ್ನು ಆರಂಭಿಸೋದ್ರಿಂದ ನಿಮ್ಮ ಇವತ್ತಿನ ದಿನ ಅಂದರೆ ಭಾನುವಾರ ಬಹಳ ಚೆನ್ನಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ, ಕುಟುಂಬದ ಆಧಾರ ಸ್ತಂಭವಾಗಿರ್ತೀರಿ ವೃಶ್ಚಿಕ ರಾಶಿಯವರು. ಮನೆತನದ ಭೂಮಿಯ ವಿವಾದ ಇವತ್ತು ಬಗೆಹರಿಯುತ್ತೆ. ವಾಹನದ ದುರಸ್ತಿ ಅಥವಾ ಮಾರಾಟದಲ್ಲಿ ಉತ್ತಮ ಆದಾಯ ಇರುತ್ತೆ ನಿಮಗೆ. ಅಂದರೆ ಮೆಕ್ಯಾನಿಕ್ ಆಗಿದ್ದರೆ, ಯಾರಾದರೂ ಈಗ ವಾಹನದ ಮೆಕ್ಯಾನಿಕ್ ಆಗಿದ್ದರೆ ಅಂಥವರಿಗೆ ಒಳ್ಳೆ ಆದಾಯ ಇರುತ್ತೆ ಇವತ್ತು. ಭಾನುವಾರನೂ ಕೂಡ ಒಳ್ಳೆ ಕೆಲಸ ಬರುತ್ತೆ ನಿಮಗೆ. ಸಮಯದ ದುರುಪಯೋಗ ಪಡಿಸಿಕೊಳ್ಳುವ ಜನರ ಬಗ್ಗೆ ಬಹಳ ಎಚ್ಚರವನ್ನು ವಹಿಸ್ಕೋಬೇಕು. ನಿಮ್ಮ ಸಮಯವನ್ನು ಕೂಡ ಅವರು ಹಾಳು ಮಾಡ್ತಾರೆ, ಹಾಗಾಗಿ ಅಂತಹ ವ್ಯಕ್ತಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇಡಿ. ಆಮೇಲೆ ಆಡುವ ಮಾತಿನ ಮೇಲೆ ಹಿಡಿತಾ ಇರಲಿ. ಏನೋ ಪದಗಳನ್ನು ಬಳಸುವಂಥದ್ದು, ಅದರಿಂದ ಮನಸ್ತಾಪಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ನೋಡಿ, ಮನೆಯ ಸುತ್ತಮುತ್ತಲಿನ ಜಾಗವನ್ನು ಶುಚಿಗೊಳಿಸಿ ಮತ್ತು ಮನೆಯನ್ನು ನೀಟಾಗಿ ಇಟ್ಕೊಂಡ್ರೆ ಅಂದರೆ ಅದು ಶುಭ ಸೂಚನೆ ಅಂತ ಹೇಳುತ್ತೆ ಅದು. ಹಾಗಾಗಿ ಮನೆಯನ್ನು ಶುಚಿಗೊಳಿಸಿ, ಬೆಳಿಗ್ಗೆನೇ ಶುಚಿಗೊಳಿಸಿ ಆ ಕೆಲಸವನ್ನು ಆರಂಭಿಸೋದ್ರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ. ಇನ್ನು ಧನುಸ್ಸು ರಾಶಿ ಅಥವಾ ಧನುರಾಶಿ, ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಧನುರಾಶಿಯವರಿಗೆ. ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ವಹಿಸಬೇಕಾಗತ್ತೆ. ಸ್ವತಂತ್ರವಾಗಿ ಕಷ್ಟಕರ ಕೆಲಸವನ್ನು ಕೂಡ ನೀವು ಧನುರಾಶಿಯವರು ನಿರ್ವಹಿಸ್ತೀರಿ. ಹಾಗೆ ದೃಢವಾದ ಸಂಕಲ್ಪದ ಅವಶ್ಯಕತೆ ಕೂಡ ಧನುರಾಶಿಯವರಿಗಿರುತ್ತೆ. ಬರವಣಿಗೆಯಲ್ಲಿ ಆದಾಯ ಮತ್ತು ಜನಪ್ರಿಯತೆ ಕೂಡ ಲಭಿಸುತ್ತೆ. ನಿಮ್ಮ ಬರವಣಿಗೆ ಮೇಲೆ ಒಳ್ಳೆ ಆದಾಯನೂ ಬರುತ್ತೆ, ಒಳ್ಳೆ ಹೆಸರು ಕೂಡ ಮಾಡ್ತೀರಿ. ಬರವಣಿಗೆಯನ್ನು ಮುಂದುವರಿಸಿ ಧನುರಾಶಿಯವರು, ಬರವಣಿಗೆಯಲ್ಲಿ ಇಷ್ಟ ಇರುವಂಥವರು. ಆಮೇಲೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ದಿನದ ಕೆಲಸ ಆರಂಭಿಸಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ನೋಡಿ, ಉದ್ಯೋಗದಲ್ಲಿ ಆತಂಕದ ಪರಿಸ್ಥಿತಿ ಎದುರಾದರೂ ಕೂಡ ತೊಂದರೆ ಬರೋದಿಲ್ಲ ನಿಮಗೆ. ಆತಂಕ ಇರುತ್ತೆ ಏನಾಗುತ್ತೋ ಏನೋ ಅಂತ, ಆದರೆ ಏನೂ ಆಗಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ನಿಧಾನಗತಿಯ ಪ್ರಗತಿ ಕಂಡು ಬರುತ್ತೆ. ಯಾತ್ರಾ ಸ್ಥಳಕ್ಕೆ ನೀವು ಭೇಟಿಯನ್ನು ಅಂದರೆ ಧಾರ್ಮಿಕ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತೀರಿ. ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಬೇಕಾಗತ್ತೆ ಮಕರ ರಾಶಿಯವರು. ಹುಷಾರಾಗಿರಿ ಓಡಾಡುವಾಗ. ಸ್ವಲ್ಪ ವಿದ್ಯಾರ್ಥಿಗಳು ಹೆಚ್ಚಿನ ಮನಸ್ಸಿಟ್ಟು ಅಭ್ಯಾಸದಲ್ಲಿ ನಿರತರಾಗಬೇಕಾಗತ್ತೆ, ಯಾಕಂದರೆ ಸ್ವಲ್ಪ ನಿಮಗೆ ಓದಿನ ಬಗ್ಗೆ ಗಮನ ಕಮ್ಮಿ ಆಗ್ಬೋದು ಇವತ್ತು. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಇದನ್ನು ನೋಡಿಕೊಂಡು, ಇಲ್ಲ ಗಮನ ಕಮ್ಮಿ ಆಗುತ್ತೆ, ಇಲ್ಲ ನಾನು ಓದಬೇಕು ಅಂತ ಹೇಳಿ ದೃಢ ನಿರ್ಧಾರವನ್ನು ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ, ಒಳ್ಳೆಯದಾಗತ್ತೆ. ಕೃಷಿಕರಿಗೆ ಸಹಾಯ ಮಾಡಿದ ನಂತರ ದಿನವನ್ನು, ಅಂದರೆ ಯಾರು ರೈತರಿಗೆ ಸಹಾಯ ಮಾಡೋದ್ರ ಮೂಲಕವಾಗಿ ದಿನವನ್ನು ಆರಂಭಿಸಬಹುದು ನೀವು, ಬಹಳ ಚೆನ್ನಾಗಿ.
ಇರುತ್ತೆ ದಿನ. ಇನ್ನು ಕುಂಭರಾಶಿ, ಕುಂಭರಾಶಿಯವರ ಕುಟುಂಬದಲ್ಲಿ ಅಶಿಸ್ತಿನ ವಾತಾವರಣ ಇರುತ್ತೆ. ಚಿಕ್ಕ ಪುಟ್ಟ ಕೆಲಸಗಳಿಗೂ ಕೂಡ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗುತ್ತೆ, ಶಿಸ್ತಿರೋದಿಲ್ಲ ಕೆಲಸಗಳಲ್ಲಿ. ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ಬಹಳ ಕಠಿಣ ಪರಿಶ್ರಮ ಹಾಕಬೇಕಾಗತ್ತೆ. ನೋಡಿ, ಸೂಜಲು ಹೋಗೋದಕ್ಕೆ ಕೊಡ್ಲಿ ತಗೊಂಡ ಅಂದಂಗೆ ಆಗುತ್ತೆ ಪರಿಸ್ಥಿತಿ. ಕುಟುಂಬದಲ್ಲಿ ಸಂಬಂಧವಿಲ್ಲದ ವಿವಾದ ಒಂದು ಎದುರಾಗುತ್ತೆ. ನಿಮಗಾದರೂ ಸಂಬಂಧನೇ ಇರಲ್ಲ ನಿಮಗೆ ಅದು, ಆದರೂ ಕೂಡ ಆ ಬಗ್ಗೆ ವಿವಾದ ಆಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯನ್ನು ಕುಂಭರಾಶಿಯವರು ವಹಿಸಬೇಕಾಗುತ್ತೆ. ಇವತ್ತು ಭಾನುವಾರದ ದಿನ ಪಾಲುದಾರಿಕೆ ವ್ಯವಹಾರ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರ ಮಾಡ್ತೀವಿ ಅಂತಂದರೆ ಬೇಡ. ಇವತ್ತಿನ ದಿನ ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಯಾವ ಕೆಲಸನೂ ಮಾಡಬೇಡಿ, ಅದು ಇವತ್ತು ತೊಂದರೆಗೆ ಕಾರಣ ಆಗುತ್ತೆ. ಕುಂಭರಾಶಿಯವರಿಗೆ ಹುಷಾರಾಗಿರಿ, ಬಡವರಿಗೆ ಅನ್ನದಾನ ಮಾಡಿ ನೀವು ಇವತ್ತು, ದಿನ ಚೆನ್ನಾಗಿರುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ನೋಡಿ, ಉದ್ಯೋಗದ ಕಾರಣಕ್ಕೆ ವಿದೇಶ ಪ್ರಯಾಣವನ್ನು ಕೂಡ ಇವತ್ತು ಮಾಡುವಂತಹ ಯೋಗ ಇದೆ ನಿಮಗೆ. ವಿದ್ಯಾರ್ಥಿಗಳು ಏಕಾಗ್ರಚಿತ್ತ ಮನೋಭಾವವನ್ನು ಬೆಳೆಸ್ಕೊಳ್ಬೇಕಾಗತ್ತೆ, ಅಂದರೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನೀವು ಅಧ್ಯಯನದ ಮೇಲೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಲು ಕೂಡ ನಿಮಗೆ ಇವತ್ತು ಆಗೋದಿಲ್ಲ. ಭಾನುವಾರ ನೀವು ಫ್ರೀ ಇರ್ತೀನಿ ಅಂತ ಅಂದ್ಕೊಳ್ತೀರಿ, ಆದರೆ ನಿಮಗೆ ಸರಿಯಾದ ಟೈಮಿಗೆ ಊಟ ಮಾಡೋಕ್ಕೂ ಸಹ ಕೂಡ ಆಗೋದಿಲ್ಲ. ಉತ್ತಮ ಯೋಚನಾ ಶಕ್ತಿ ಇರುತ್ತೆ ನಿಮಗೆ, ಅಂದರೆ ಒತ್ತಡ ಇರುತ್ತೆ, ಜೊತೆಗೆ ಯೋಚನೆಯನ್ನು ಮಾಡ್ತಾ ಇರ್ತೀರಿ. ಭೂಮಿಯ ವ್ಯಾಪಾರ ವಹಿವಾಟಿನಲ್ಲಿ ಮೀನರಾಶಿಯವರಿಗೆ ಇವತ್ತು ಭಾನುವಾರದ ದಿನ ಲಾಭ ಇರುತ್ತೆ. ನೀವು ಅಂಥ ವ್ಯಾಪಾರ ಮಾಡುವಂಥವ್ರು ಮಾಡಬಹುದು ಇವತ್ತು. ಮತ್ತು ವಂಶಾಧಾರಿತ ವೃತ್ತಿಯಲ್ಲಿ, ಅಂದರೆ ವಂಶ ಪಾರಂಪರ್ಯವಾಗಿ ಬರುತ್ತಲ್ಲ ಅಂತಹ ವೃತ್ತಿಯಲ್ಲಿ ಮೀನರಾಶಿಯವರಿಗೆ ಇವತ್ತಿನ ದಿನ ಬಹಳ ಅನುಕೂಲ ಇದೆ. ನೋಡಿ, ಕೊರಳಲ್ಲಿ ಜಪಸರವನ್ನು ಧರಿಸಿ ನೀವು ಕೆಲಸವನ್ನು ಮಾಡೋದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.